ತಗೋ ನಿನ್ನ ತಿಂಗಳ ಸಂಬಳ. ಥ್ಯಾಂಕ್ ಯು ಸರ್. ನೀನು ನೋಡಿದ್ರೆ ಖುಷಿ ಆಗತ್ತೆ ಕಣಪ್ಪ ನನಗೆ. ಅಪ್ಪ ಅಮ್ಮನ ದುಡ್ಡಲ್ಲಿ ಸುಮ್ಮನೆ ಮಜಾ ಮಾಡ್ತಾ ಇರೋ ಜನರೇಷನ್ ಇದು. ಅಂಥದ್ರಲ್ಲಿ ಕಷ್ಟಪಟ್ಟು ಬೆಳಿಗ್ಗೆ ಹೊತ್ತು ಸಂಜೆ ಹೊತ್ತು ರಜೆ ಇಲ್ಲದೆ ದುಡಿತೀಯ. ನಿನ್ನ ಓದಿನ ಕರೆತ್ ನಾನೇ ನೋಡ್ಕೊಳ್ತೀಯ. ಗ್ರೇಟ್ ಕಣೋ ನೀನು. ಎಲ್ಲ ನಿಮ್ಮ ಆಶೀರ್ವಾದ ಸರ್. ನಿನ್ನ ಕಾಲೇಜಿಗೆ ಲೇಟ್ ಆಯ್ತು ಅನ್ಸುತ್ತೆ, ಈಗ ಹೋಗು, ಸಂಜೆ ಬೇಗ ಬಾ. ಓಕೆ ಸರಿ ಸರ್. ಓಕೆ ಮಡಿಕೇರಿಗೆ ಹೋಗೋಣವಾ? ಬೇಡ ಬೇಡ, ಲಾಂಗ್ ಆಗುತ್ತೆ. ಬೇರೆ ಎಲ್ಲಾದರೂ? ಮೈಸೂರು. ನಿಮ್ಮ ಮತ್ತೆ ಮನೆ ಇದೆಯಾ ಅಲ್ಲಿ? ಲಾಸ್ಟ್ ಟೈಮ್ ಅಲ್ಲಿಗೆ ತಾನೇ ಹೋಗಿದ್ದು. ಸೂರಜ್ ನೀನೇ ಹೇಳಪ್ಪ, ಎಲ್ಲಿಗೆ ಹೋಗೋಣ? ನಾನಂತೂ ಎಲ್ಲಿಗೂ ಬರಲ್ಲ. ಯಾಕೋ ಬರಲ್ಲ ಅಂತೀಯ? ಬಾರೋ ನಮ್ಮ ಜೊತೆಗೆ. ನಾನು ಬರಲ್ಲ ಅಂತ ಹೇಳಿದ್ನಲ್ಲ, ಪಿಕ್ನಿಕ್ ಎಲ್ಲ ಹೋಗಿ ನನ್ನ ದುಡ್ಡನ್ನ ವೇಸ್ಟ್ ಮಾಡೋಕೆ ಇಷ್ಟ ಇಲ್ಲ. ನೀವೆಲ್ಲ ಅಪ್ಪ ಅಮ್ಮ ದುಡ್ಡನ್ನ ವೇಸ್ಟ್ ಮಾಡ್ತೀರ. ನಾವೇನು ಕುಡಿದು ಸಿಗರೆಟ್ ಸೇರಿಸಿ ಹಾಳು ಮಾಡ್ತೀವ? ಇಲ್ವಲ್ಲ, ಒಂದಿನ ತಾನೇ ತಿರ್ಗಾಡಕ್ಕೆ ಹೋಗ್ತಾರೆ, ಅದು ಈ ವಯಸ್ಸಲ್ಲಿ ಎಲ್ಲರೂ ಹೋಗ್ತಾರೆ. ಇರ್ಬೋದು, ಬಟ್ ನಾನು ಬರಲ್ಲ, ನನ್ನ ಫೋರ್ಸ್ ಮಾಡಬೇಡಿ. ಬಂದೆ ಇರು. ಪಾವನಿ, ನಿಮ್ಗಿನ್ನೂ ನನ್ನ ಪ್ರೀತಿ ಅರ್ಥ ಆಗ್ಲಿಲ್ವಾ? ಮನ್ಸಾರೆ ನಿಮ್ಮನ್ನ ಇಷ್ಟಪಟ್ಟಿದ್ದೀನಿ. ಬಡವ ನಾನು, ದುಡ್ಡಲ್ಲಿ ನಿಮ್ಮನ್ನ ರಾಣಿ ಥರ ಸಾಕಕ್ಕಾಗದಿದ್ರೂ ತುಂಬ ಪ್ರೀತಿ ಮಾಡ್ತೀನಿ. ನಾನು ಮೊನ್ನೆನೆ ನಂಗೆ ಇದೆಲ್ಲ ಇಷ್ಟ ಆಗಲ್ಲ ಅಂತ ಹೇಳಿದ್ನಲ್ಲ. ಆಯ್ತು, ಇಷ್ಟ ಆಗೋ ತನಕ ಕಾಯ್ತೀನಿ, ನನಗೇನು ಅವಸರ ಇಲ್ಲ. ಇವತ್ತೊಬ್ಳ ಮೇಲೆ ನಾಳೆ ಇನ್ನೊಬ್ಳ ಮೇಲೆ ಅಂತ ಪ್ರೀತಿ ಒಟ್ಟೋದಲ್ಲ. ಲೈಫಲ್ಲಿ ಒಬ್ಬರ ಮೇಲೆ ನಿಜವಾದ ಪ್ರೀತಿ ಒಟ್ಟೋದು, ಅದು ನಿಮ್ಮ ಮೇಲಾಗಿದೆ. ನಾನು ಯಾವತ್ತಿದ್ರೂ ನಿಮ್ಮನ್ನೇ ಪ್ರೀತಿಸೋದು. ಚಂದ್ರ ಆಸೆಯಲ್ಲಿ ಅವ್ರ ಕೆಲ್ಸಕ್ಕೆ ಅಂತ ಹೋಗಿ ಮೂರ್ ದಿನ ಆಯ್ತು. ಇವತ್ ಸರ್ ಇವನೇ ಸೂರಜ್. ನೀನೇನಾ ಪಾವನಿನ ಲವ್ ಮಾಡ್ತಾ ಇದ್ದಿದ್ದು? ಹೌದು ಸರ್, ನಾವಿಬ್ರು ಒಬ್ರನ್ನೊಬ್ರನ್ನ ತುಂಬಾ ಪ್ರೀತಿಸ್ತಾ ಇದ್ವಿ. ಮೊನ್ನೆ ಕಾಲೇಜಲ್ಲೇ ಮೀಟ್ ಮಾಡಿದ್ದು ಸರ್. ಕೊನೆಯದಾಗಿ ಕಾಲ್ ಮಾಡಿ ಏನಾದ್ರು ಹೇಳ. ನಿಮ್ ಕೆಲ್ಸ ಆಗಿದೆ. ಆಗಲ್ಲ ಮೇಡಮ್, ಮೋಸ ಆಗುತ್ತೆ. ಅವಳು ಗೊತ್ತಾದ್ರೆ ಕಷ್ಟ. ಗೊತ್ತಾದ್ರೆ ಅಲ್ವಾ, ಗೊತ್ತಾಗದೆ ಇರೋ ತರ ನೋಡ್ಕೊಂಡ್ರೆ ಆಯ್ತು. ನೋಡು, ಅದೆಲ್ಲ ನಾನು ನೋಡ್ಕೋತೀನಿ, ಏನೂ ಆಗಲ್ಲ. ಆಸ್ತಿ ಒಂದು ನನ್ನ ಕೈಗೆ ಬರೋವರೆಗೂ ಅಷ್ಟೇ, ಆಮೇಲೆ ಅವಳೇನಾದರೂ ನನಗೆ ತೊಂದರೆ ಇಲ್ಲ. ಇಲ್ಲ ಮೇಡಮ್, ಆಗಲ್ಲ. ನೋಡು, ಯೋಚನೆ ಮಾಡು, ಒಪ್ಕೊಂಡ್ರೆ ನಿನ್ನ ಕಷ್ಟ ಎಲ್ಲ ದೂರಾಗಿ ದುಡ್ಡಿಂದು ಮಳೆನೇ ಸುರಿಯುತ್ತೆ. ನೀನು ಈ ಒಂದು ಹೆಲ್ಪ್ ಮಾಡು, ಕೊನೆ ತನಕ ನಿನಗೆ ದುಡ್ಡಿಂದು ಏನು ಸಮಸ್ಯೆ ಆಗಲ್ಲ. ಸರಿ ಆಯ್ತು. ಅದಕ್ಕೆ ಪಾವನಿನ ಲವ್ ಮಾಡೋ ಥರ ನಾಟಕ ಮಾಡು ಅಂತ ಇವನ ಹತ್ರ ಹೇಳಿದೆ. ನನಗಿಷ್ಟ ಇರಲಿಲ್ಲ ಸರ್, ದುಡ್ಡಿನ ಆಸೆಗೆ ಬಿದ್ದು ಒಪ್ಕೊಂಡೆ. ನಿಮ್ಮಿಬ್ಬರಿಗೂ ಆ ವಿಡಿಯೋ ರೆಕಾರ್ಡ್ ಮಾಡಿದ್ದು ಯಾರು ಅಂತ ಗೊತ್ತಾಗಲಿಲ್ಲ ಅಲ್ವಾ? ಇಲ್ಲ ಸರ್. ಯಾರು ಸರ್?
ನೀವಿಬ್ರು ಮಾತಾಡೋ ವಿಡಿಯೋನ ರೆಕಾರ್ಡ್ ಮಾಡಿದ್ದು ಚಂದ್ರಹಾಸ್. ಅದನ್ನ ಪಾವನಿಗೂ ಕಳಿಸಿದ್ದೀನಿ ಅಂತ ಹೇಳಿದ್ದ. ಹೌದು ಸರ್, ಒಂದಿನ ಪಾವನಿ ವಿಡಿಯೋ ತಗೊಂಡು ನನ್ನ ಹತ್ರ ಬಂದ್ಲು. ಅವಳು ಯಾವಾಗ್ಲೂ ನನ್ನನ್ನ ಅಮ್ಮ ಅಂತಾನೆ ಕರೆಯೋದು, ಕೋಪ ಬಂದ್ರೆ ಮಾತ್ರ ಅತ್ತೆ ಅಂತ ಕರಿತಿದ್ಲು. ಅತ್ತೆ, ಅತ್ತೆ, ಏನಾಯ್ತು ಕಂದ, ಯಾಕೆ ಇಷ್ಟೊಂದು ಸಿಟ್ಟು? ಈ ವಿಡಿಯೋದಲ್ಲಿ ಇರೋದು ನೀನೇ ಅಲ್ವಾ? ಅವಳಿಗೆ ನನ್ನ ಮೇಲೆ ಒಂಚೂರು ಡೌಟ್ ಬಂದಿಲ್ಲ. ಮದುವೆ ಆಗಣ, ನಮ್ಮ ಅಮ್ಮನ ಹತ್ರ ಮಾತಾಡೋಣ ಅಂತ ಹೇಳಿದ್ಲು. ನಮ್ದೇ ಒಂದು ಬ್ರಾಂಚ್ ಬಿಸ್ನೆಸ್ ನ ನೀನೇ ನೋಡ್ಕೊ ಅಂತ ಹೇಳಿದ್ಲು. ನಿಮ್ ಕೆಲ್ಸ ಆಗಿದೆ. ಏ, ನಾನಲ್ಲಮ್ಮ, ಇದು ಇದ್ಯಾರು ನನಗೆ ಗೊತ್ತಿಲ್ಲ. ಯಾರಿದು ಹುಡುಗ? ಅತ್ತೆ, ನನ್ನ ಹತ್ರ ಈ ನಾಟಕ ಎಲ್ಲ ಬೇಡ. ಈ ಕಾರ್ ನಂಬರ್ ನೋಡು, ನಮ್ದೇ. ಏನ್ ನಡೆಸ್ತಾ ಇದೀಯ ನೀನು? ಗೊತ್ತಾಗೋಯ್ತಾ, ಜಾಣೆ ನೀನು. ಹೌದು, ಅದು ನಾನೇ. ಏನಿವಾಗ? ಅಲ್ಲ, ಇಷ್ಟು ವರ್ಷ ನಿನ್ನನ್ನು ನೋಡ್ಕೊಂಡಿದ್ದೀನಿ, ಆಸ್ತಿನೆಲ್ಲ ನನ್ನ ಹೆಸರಿಗೆ ಬರೀಬೇಕು ನೀನು. ಅದಕ್ಕೆ ಸೂರಜ್ನ ಪ್ರೀತಿ ನಾಟಕ ಆಡು ಅಂತ ನಿನ್ನ ಹಿಂದೆ ಬಿಟ್ಟಿದ್ದೆ. ಮದುವೆ ಆದ್ಮೇಲೆ ಈ ಆಸ್ತಿನೆಲ್ಲ ನನ್ನ ಹೆಸರಿಗೆ ಮಾಡ್ಕೊಳ್ಬೇಕು ಅನ್ಕೊಂಡಿದ್ದೆ. ಯಾಕತ್ತೆ ಹೀಗೆ ಮಾಡಿದೆ? ಇದೆಲ್ಲ ನಮ್ಮಪ್ಪಂದು, ನಮ್ಮಪ್ಪ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು. ನಾನಿನ್ನ ಅಮ್ಮ ಅಂತ ಪ್ರೀತಿಯಿಂದ ನೋಡ್ಕೊಳ್ಳಿಲ್ವಾ? ಕೊನೆ ತನಕ ನನ್ನ ಜೊತೆ ಇರಿ, ಚೆನ್ನಾಗಿ ನೋಡ್ಕೋತೀನಿ. ಆಮೇಲೆ ಅವಳ ಬಾಡಿನ ತಗೊಂಡೋಗಿ ನಾನೇ ಸುಟ್ಟಾಕ್ತೆ. ಆ ದಿನ ಅಡುಗೆಯವಳು ಇರಲಿಲ್ಲ, CCTV ಕೂಡ ಸರಿ ಇರಲಿಲ್ಲ, ವಾಚ್ಮ್ಯಾನ್ ಕೂಡ ಬಂದಿರಲಿಲ್ಲ. ಅದು ನನಗೆ ಪ್ಲಸ್ ಆಯಿತು. ಆಸ್ತಿಗೋಸ್ಕರ ಏನು ಬೇಕಾದರೂ ಮಾಡ್ತೀರಲ್ವಾ? ನನ್ನ ಮೇಲೆ ಯಾರಿಗೂ ಅನುಮಾನ ಬರಬಾರ್ದು ಅಂತ ಕಂಪ್ಲೇಂಟ್ ಕೊಡೋ ನಾಟಕ ಆಡಿದೆ. ಇಂಥ ಎಷ್ಟು ಕೇಸ್ ನೋಡಿರಲ್ಲ ನಾವು. ಸರ್, ಅವಳ ಕೊಲೆಗೆ ನಾನು ಕಾರಣ ಅಲ್ಲ ಸರ್, ನನ್ನ ಪ್ಲೀಸ್ ಬಿಟ್ಬಿಡಿ ಸರ್. ಆಗಲ್ಲ, ಯಾಕೆಂದ್ರೆ ಇವಳ ಜೊತೆ ನೀನು ಶಾಮೀಲ್ ಆಗಿದೀಯಾ. ಪಾವನಿಗೆ ಮೋಸ ಮಾಡಿದ ತಪ್ಪಿಗೆ ನೀನು ಇವ್ರ ಜೊತೆ ಶಿಕ್ಷೆ ಅನುಭವಿಸ್ಬೇಕು.